ಹಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್ ಕನ್ನಡ ಇನ್ಫೋ. ಫ್ರೆಂಡ್ಸ್, ಎಸ್ ಎಸ್ ಪಿ 2022-23 ಸಲಿನ ಅಪ್ಡೇಟ್ಗಳಿಗೆ ನಿಮಗೆ ಸ್ವಾಗತ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ಎಸ್ ಎಸ್ ಬಿಯ ಒಂದು ಹೊಸ ಅಪ್ಡೇಟ್ ಅನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇದುವರೆಗೂ ನಿಮ್ಗೆಲ್ಲರೂ ಗೊತ್ತಿರೋ ಥರ ಒಂದು ಲಾಸ್ಟ್ ಡೇಟ್ ಎಸ್ ಎಸ್ ಪಿಗೆ ಸೊ ಒಂದು ಜನವರಿ 31 ಅಂತ ಕೊಟ್ಟಿದ್ರು. ಸೊ ಜನವರಿ 31 ಆದರೂ ಕೂಡ ಇನ್ನು ಕೆಲವರಿಗೆ ಅಡ್ಮಿಷನ್ ಆಗಿಲ್ಲ. ಸೊ ಕೆಲವರಿಗೆ ಇನ್ನು USN ಬಂದಿಲ್ಲ. ಸೊ ನಾವೇಗ್ ಮಾಡಬೇಕು, ಯಾವ ಥರ ಅಪ್ಲಿಕೇಶನ್ ಹಾಕ್ಬೇಕು, ಒಂದು ಡೇಟ್ಸ್ ಅನ್ನು ಎಕ್ಸ್ಟೆಂಡ್ ಮಾಡ್ತಾ ಇಲ್ವಾ ಅಂತ ತುಂಬ ಜನ ಕೇಳ್ತಾ ಇದ್ರು. ಸೊ ನಿಮ್ಮೆಲ್ಲರಿಗೂ ಒಂದು ಗುಡ್ ನ್ಯೂಸ್ ಬಂದಿರೋದು ಏನಪ್ಪ ಅಂತ ಅಂದ್ರೆ ಎಸ್ ಎಸ್ ಪಿ ಕಡೆಯಿಂದ ಸೊ ನಿಮಗೆ ಒಂದು ಡೇಟ್ಸು ಎಕ್ಸ್ಟೆಂಡ್ ಆಗಿದೆ. ಸೊ ಅಫಿಷಿಯಲ್ ಆಗಿ ಎಕ್ಸ್ಟೆಂಡ್ ಆಗಿದೆ. ಸೊ ಅದನ್ನು ಹೇಗೆ ನೋಡಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಈ ಒಂದು ಅಪ್ಡೇಟ್ ಬಗ್ಗೆ ನಾನು ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ. ಸೊ ಇದಕ್ಕೆ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಕೂಡ ದಯವಿಟ್ಟು ಕ್ಲಿಕ್ ಮಾಡಿ. ಸೊ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಏನಿದೆ, ಸೊ ಆ ಒಂದು ಡಿಪಾರ್ಟ್ಮೆಂಟ್ ಕಡೆಯಿಂದ ಅಫಿಷಿಯಲ್ ಆಗಿ ಒಂದು ನೋಟಿಸ್ ಅನ್ನ ಬಿಟ್ಟಿರುವಂಥದ್ದು. ಸೊ ಈ ಒಂದು ಎಸ್ ಎಸ್ ಪಿ ಸ್ಕಾಲರ್ಶಿಪ್ ನ ಒಂದು ಎಕ್ಸ್ಟೆನ್ಷನ್ ಬಗ್ಗೆ ಹೇಳ್ಬಿಟ್ಟು, ಸೊ ಆ ಒಂದು ಅಫಿಷಿಯಲ್ ನೋಟಿಸ್ ಅನ್ನು ಕೂಡ ನಾನು ಇವಾಗ ನಿಮಗೆ ತೋರಿಸ್ತೀನಿ. ಸೊ ನೋಡ್ತಾರೆ ಬಂದು ನೀವು ಇಲ್ಲಿ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ನ ಒಂದು ಅಫಿಷಿಯಲ್ ವೆಬ್ಸೈಟಿಗೆ ಬಂದಿದ್ದು ನಾವಿಲ್ಲಿ. ಸೊ ಇಲ್ಲಿ ನೋಡ್ತಾರೆ ಬಂದು ನೀವು ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಫಾರ್ ಎಸ್ ಎಸ್ ಪಿ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಫಾರ್ ದ ಇಯರ್ 2022-23. ಲಾಸ್ಟ್ ಡೇಟ್ ಫಾರ್ ಅಪ್ಲೈಯಿಂಗ್ ಈಸ್ ಎಕ್ಸ್ಟೆಂಡೆಡ್ ಟಿಲ್ 28/2023. ಸೊ ಫೆಬ್ರವರಿ 28 ವರೆಗೂ ನಿಮಗೆ ಒಂದು ಡೇಟನ್ನು ಎಕ್ಸ್ಟೆಂಡ್ ಮಾಡಿರುವಂಥದ್ದು. ಈ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಎಲ್ಲ ಒಂದು ಸ್ಟೂಡೆಂಟ್ಸ್ಗಳಿಗೆ. ಸೊ ಇನ್ನೊಂದು ವಿಷಯ ಏನಪ್ಪ ಕ್ಲಾರಿಫೈ ಮಾಡಬೇಕು ಅಂತಂದ್ರೆ, ಸೊ ತುಂಬಾ ಜನ ಕೇಳ್ತಾ ಇದ್ರು ಒಂದು ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ನ ಅಪ್ಲೈ ಮಾಡೋದು ಹೇಗೆ, ಒಂದು ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ ಅನ್ನು ಅಪ್ಲೈ ಮಾಡೋದು ಹೇಗೆ ಅಂತ ಹೇಳಿ ತುಂಬಾ ಜನ ಕೇಳ್ತಾ ಇದ್ರು. ಸೊ ಫ್ರೆಂಡ್ಸ್, ಕಂಪ್ಲೀಟ್ ಆಗಿ ಸೊ ಕ್ಲಿಯರ್ ಆಗಿ ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳಿ. ಸೊ ನೀವು ಯಾವುದೇ ತರ ಒಂದು ಲೇಬರ್ ಕಾರ್ಡು, ಯಾವುದೇ ತರ ಒಂದು ರೈತ ವಿದ್ಯಾನಿಧಿ ಯಾವುದನ್ನು ಸಪ್ರೇಟ್ ಆಗಿ ಅಪ್ಲೈ ಮಾಡೋ ಅವಶ್ಯಕತೆ ಇಲ್ಲ. ನೀವು ಒನ್ಸ್ ಎಸ್ ಎಸ್ ಪಿ ನ ನೀವು ಅಪ್ಲೈ ಮಾಡಿದ್ರೆ ಸಾಕು, ಅದರಲ್ಲಿ ನಿಮ್ಮ ಪೇರೆಂಟ್ಸ್ ಡೀಟೇಲ್ಸ್ ಅನ್ನ ಕೊಟ್ಟಿರ್ತೀರಾ, ಆಧಾರ್ ಕಾರ್ಡ್ ನಂಬರ್ ಅನ್ನ. ಸೊ ಒಂದು ಆಧಾರ್ ಕಾರ್ಡ್ ನಂಬರ್ ಅನ್ನ ಇಟ್ಕೊಂಡು ಸೊ ಒಂದು ಗವರ್ಮೆಂಟ್ ಅವರು ಸೊ ಆ ಒಂದು ರಿಲೇಟೆಡ್ ಡಿಪಾರ್ಟ್ಮೆಂಟ್ಗೆ ಸೊ ಒಂದು ವೆರಿಫೈ ಮಾಡ್ತಾರೆ. ಸೊ ನೀವು ಆ ಒಂದು ಸ್ಕಾಲರ್ಶಿಪ್ ಎಲಿಜಿಬಲ್ ಇದಿರಲ್ಲ ಅಂತ ಹೇಳ್ಬಿಟ್ಟು, ಸೊ ನೀವು ಇನ್ ಕೇಸ್ ಏನಾದ್ರು ಎಲಿಜಿಬಲ್ ಇದ್ರೆ ಅಮೌಂಟ್ ಡೈರೆಕ್ಟ್ ಆಗಿ ನಿಮ್ಮ ಅಕೌಂಟ್ಗೆ ಬರುತ್ತೆ. ಸೊ ನೀವು ಯಾವುದೇ ತರ ಸಪ್ರೇಟ್ ಆಗಿ ಅರ್ಜಿ ಹಾಕೋ ಅವಶ್ಯಕತೆ ಇಲ್ಲ ರೈತ ವಿದ್ಯಾನಿಧಿ ಮತ್ತೆ ಒಂದು ಲೇಬರ್ ಕಾರ್ಡ್ಗೆ. ಸೊ ನೀವು ಜಸ್ಟ್ ಎಸ್ ಎಸ್ ಪಿ ಅನ್ನು ಅಪ್ಲೈ ಮಾಡಬೇಕಾಗುತ್ತೆ. ಸೊ ಇದು ಒಂದು ಇರೋ ಫ್ಯಾಕ್ಟು. ಸೊ ನೀವು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಎಸ್ ಎಸ್ ಪಿ ಸ್ಕಾಲರ್ಶಿಪ್ನ ಅಪ್ಡೇಟ್. ಸೊ ಒಂದು ಯಾವಾಗ ಡೇಟನ್ನು ಎಕ್ಸ್ಚೇಂಜ್ ಮಾಡಿದ್ರೆ ಅಂತ ಹೇಳ್ಬಿಟ್ಟು, ಸೊ ನೀವು ಬೇಕಂದ್ರೆ ಅಫಿಷಿಯಲ್ ಆಗಿ ಒಂದು ನೋಟಿಸನ್ನು ಕೂಡ ನೋಡ್ಬೋದು. ಇಲ್ಲಿ ಓಪನ್ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ PDF ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡೋದು ನಿಮಗೆ ನೋಡಿ ಈ ಥರ ಒಂದು ಅಫಿಷಿಯಲ್ ನೋಟಿಸು ಓಪನ್ ಆಗುತ್ತೆ. ನೋಡಿ, ಅರ್ಜಿ ಸಲ್ಲಿಸಲು ಕೊನೆ ದಿನಾಂಕ 28/2023. ಸೊ ನಿಮಗೆ ಫೆಬ್ರವರಿ 28 ವರೆಗೂ ನಿಮಗೆ ಟೈಮನ್ನು ಕೊಟ್ಟಿರುವಂಥದ್ದು. ಸೊ ಇದು ಒಂದು ಅಪ್ಡೇಟು ಈಗ ಸದ್ಯಕ್ಕೆ ಬಂದಿರುವಂಥದ್ದು. ಸೊ ಫ್ರೆಂಡ್ಸ್, ಇದೇ ಥರ ನಾನು ಎಸ್ ಎಸ್ ಪಿಗೆ ಅಪ್ಲಿಕೇಶನ್ ಹಾಕೋದು ಹೇಗೆ ಅಂತ ಹೇಳ್ಬಿಟ್ಟು ಸೊ ನಾನು ಕಂಪ್ಲೀಟಾಗಿ ವೀಡಿಯೋನ ಮಾಡಿದ್ದೀನಿ. ಅದೇ ಥರ ಒಂದು ಕುಟುಂಬ ಐಡಿಗೂ ಕೂಡ ಹೇಗೆ ಅಪ್ಲೈ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಕಂಪ್ಲೀಟಾಗಿ ವೀಡಿಯೋ ಮಾಡಿದ್ದೀನಿ. ಸೊ ಬೇಕಂದರೆ ನನ್ನ ಚಾನಲಲ್ಲಿ ವೀಡಿಯೋಗಳಿದೆ, ಸೊ ನೀವು ಅದನ್ನು ನೋಡ್ಕೋಬೋದು. ಸೊ ಆ ವಿಡಿಯೋಗಳನ್ನ ನೋಡಿಕೊಂಡು ನೀವು ಸೊ ಒಂದು ಕಂಪ್ಲೀಟಾಗಿ ನೀಟಾಗಿ ಎಸ್ ಎಸ್ ಪಿ ಅಪ್ಲಿಕೇಶನ್ನ ಹಾಕ್ಬೋದು. ಸೊ ಫ್ರೆಂಡ್ಸ್, ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ಸೊ ನನಗೆ ತುಂಬ ಜನ ಕಾಮೆಂಟಲ್ಲಿ ಹೇಳ್ತಾ ಇದ್ದಾರೆ, ಸೊ ಈಗ ಒಂದು BCM ಮಾಸ್ಟರ್ಗಳ ಅಪ್ಲಿಕೇಶನ್ನು ಸೊ ನಿಮಗೆ ಒಂದು January 6-20 ವರೆಗೂ ಎಕ್ಸ್ಟೆಂಡ್ ಮಾಡಿದ್ರು ಡೇಟು. ಸೊ ಈಗ ಆ ಒಂದು ಡೇಟ್ ಕೂಡ ಮುಗಿದೋಗಿದೆ. ಸೊ ನಾವಿನ್ನು ಅಡ್ಮಿಷನ್ ಆಗಿಲ್ಲ ಕಾಲೇಜ್ಗಳಿಗೆ. ಈಗ ನಾವು BCA ಮಾಸ್ಟರ್ಗಳಿಗೆ ಸೇರ್ಕೋಬೇಕು, ಏನು ಮಾಡಬೇಕು, ಅಪ್ಲಿಕೇಶನ್ ಎಕ್ಸ್ಟೆಂಡ್ ಮಾಡ್ತಾರೆ ಅಲ್ವಾ ಅಂತ ಸೊ ತುಂಬ ಜನ ಕೇಳ್ತಾ ಇದ್ದಾರೆ ನನಗೆ ಕಾಮೆಂಟಲ್ಲಿ. ಎಸ್, ಇದಕ್ಕೆ ಏನಪ್ಪ ಅಂತಂದರೆ ಇನ್ನು ಕ್ಲಾರಿಫಿಕೇಶನ್ ಸಿಕ್ಕಿಲ್ಲ. ಯಾಕಂದರೆ ಯಾವುದೇ ಥರ ಒಂದು BCA ಮಾಸ್ಟರ್ಗಳ ಒಂದು ನೋಟಿಫಿಕೇಶನ್ ಏನು ಬಿಟ್ಟಿಲ್ಲ, ಯಾಕಂದರೆ ಡೇಟ್ಸ್ ಎಕ್ಸ್ಟೆಂಡ್ ಮಾಡ್ತಾರೆ ಅಲ್ವಾ ಅಂತ ಹೇಳ್ಬಿಟ್ಟು. ಸೊ ನಾನು ಡಿಪಾರ್ಟ್ಮೆಂಟ್ಗೆ ಕಾಲ್ ಮಾಡಿದ್ದೆ. ಸೊ ಅವರು ಆದಷ್ಟು ಬೇಗ ಅಪ್ಡೇಟ್ ಕೊಡ್ತಾರಂತೆ ಅದ್ರ ಬಗ್ಗೆ. ಸೊ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇನ್ ಕೇಸ್ ಏನಾದರೂ ಡೇಟ್ನ ಎಕ್ಸ್ಟೆಂಡ್ ಮಾಡಿದ್ರೆ ನಾನು ಇಮಿಡಿಯೇಟ್ ಆಗಿ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಸೊ ಇದೇ ರೀತಿ ಎಲ್ಲ ಒಂದು ಅಪ್ಡೇಟ್ಸ್ಗಳಿಗೆ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಶೇರ್ ಮಾಡಿ. ಸೊ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಅಪ್ಡೇಟ್ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಕನ್ನಡ ಇನ್ಫೋ.